Hello guys, welcome to the review of ಅದರ ಕಂಪ್ಲೀಟ್ ರಿವ್ಯೂ ಇಲ್ಲಿದೆ. ನಾನು ಈ ಮೂವಿ ನೋಡೋಕ್ಕಿಂತ ಮುಂಚೆ ನನಗೇನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದರೆ ಟ್ರೈಲರ್ ನೋಡಿ, ಓಕೆ ಟ್ರೈಲರ್ ವಾಸ್ ಪ್ರಿಟಿ ಪ್ರಾಮಿಸಿಂಗ್ ಅಂತಲೇ ಹೇಳ್ತೀನಿ. ಲೈಕ್ ವಿಶ್ವಕ್ ಸೇನ್ ಅವರು ಎಕ್ಸ್ಪರಿಮೆಂಟಲ್ ಮೂವೀಸ್ ಮಾಡೋದು ಕಾಮನ್ನೇ, ಆದರೆ ಒಂಥರ ಈ ಥರ ಡಿಫ್ರೆಂಟ್ ಜಾನರಲ್ಲಿ ಎಕ್ಸ್ಪರಿಮೆಂಟಲ್ಲು ಸ್ವಲ್ಪ ಇಂಪ್ಯಾಕ್ಟ್ ಕೊಡ್ತು ಟ್ರೈಲರು. ನನಗೆ ಟ್ರೈಲರ್ ತುಂಬ ಇಷ್ಟ ಆಯಿತು. ಲೈಕ್ ಎಂಡ್ ಶಾರ್ಟ್ಸ್ ಆಗಿರ್ಬೋದು, ಆ ಲಯನ್ ಬರೋ ಸೀನು, ಅಗೋರಿಯಾಗಿ ಅವರು ತೋರಿಸ್ಕೊಂಡಿರೋದು, ಅದೆಲ್ಲ ತುಂಬ ಸಖತ್. ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹಿಮಾಲಯಸ್ ಥರಲ್ಲೆಲ್ಲ. ನೋಡೋಣ. ನನಗಂತೂ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಮೂವಿ ಮೇಲೆ. ಲೈಕ್ ಯಾಕಂದರೆ 6 ಇಯರ್ಸ್ ಇಂದ ಮಾಡ್ತಿರೋ ಮೂವಿ ಇದು. ಲೈಕ್ ಸ್ಟೋರಿ ಇವರು ಹೀರೋ ಆಗೋಕ್ಕಿಂತ ಮುಂಚೆನೇ ಈ ಸ್ಕ್ರಿಪ್ಟ್ನ ಇದು ಮಾಡಿದರು. ನನಗೆ ಅದಕ್ಕೆ ಒಂದು ಸ್ವಲ್ಪ ನಂಬಿಕೆ ಇತ್ತು. ನೋಡೋಣ ಹೆಂಗಿರತ್ತೆ ಮೂವಿ ಅಂತ ನಾನು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಹೋಗಿದ್ದೆ. ನನಗೆ ಹೇಗನ್ನಿಸ್ತು ಅಂತ ತಿಳಿಸ್ತೀನಿ. ಇನ್ನು ಈ ಮೂವಿ ಸ್ಟೋರಿ ನೋಡೋದಾದರೆ, ಈ ಮೂವಿ ಸ್ಟೋರಿ ಬಂದು ಕ್ವೈಟ್ ಸಿಂಪಲ್ಲೇ, ಆದರೂ ಸ್ಕ್ರೀನ್ ಪ್ಲೇ ವೈಸು ತುಂಬ ಕಾಂಪ್ಲಿಕೇಶನ್ಸ್ ಮಾಡಿದ್ದಾರೆ ಸ್ಟೋರಿನ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ನನಗೆ ಸ್ಟೋರಿ ಬಂದು ಇದರಲ್ಲಿ ವಿಶ್ವಕ್ ಸೇನ್ ಅವರು, ಲೈಕ್ ಅವ್ರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಲೈಕ್ ಅವ್ರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅದೊಂಥರ ಶಿವನ ಶಾಪ ಅಂತೆ. ಅದು ಅವ್ರಿಗೆ ಒಂಟ ಅನ್ಟಚಬಲ್ ಥರ ಆಗಿಬಿಟ್ಟಿರ್ತಾರೆ. ಲೈಕ್ ಅವ್ರಿಗೆ ಯಾರನ್ನ ಹ್ಯೂಮನ್ಸ್ ಟಚ್ ಮಾಡಿದ್ರೆ ಅವ್ರಿಗೊಂಥರ ಶಾಕ್ ಫೀಲ್ ಆಗುತ್ತೆ ಬಾಡಿಲಿ. ಅದು ಹೆಂಗಿಂದ ಬಂತು, ಅವ್ರ ಬ್ಯಾಕ್ ಡ್ರಾಪ್ ಏನು, ಅವ್ರ ಸ್ಟೋರಿ ಏನು, ಅವ್ರ ಸಣ್ಣ ವಯಸ್ಸಲ್ಲಿ ಹೆಂಗಿದ್ರು, ಏನಕ್ಕೆ ಹಿಂಗಾಯಿತು ಅಂತ ಎಂಡ್ ಗಂಟೆ ತೋರಿಸೋದೆ. ಆಮೇಲೆ ಅವ್ರದ್ದು ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಲಾಸ್ಟಿಗೆ ಏನು ಎತ್ತ ಅನ್ನೋದೇ ಇದ್ರ ಹೋಲ್ ಸ್ಟೋರಿ. ಒಂಥರ ಚೆನ್ನಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ತೀನಿ ನಾನು ಸ್ಟೋರಿ ವೈಸು. ಇನ್ನು ಈ ಮೂವಿ ನೋಡಿದ್ಮೇಲೆ ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಮತ್ತು ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ನೋಡೋದಾದರೆ, ಮೊದಲನೇದಾಗಿ ನನಗೆ ಪಾಸಿಟಿವ್ಸ್ ಹೇಳೋದಾದರೆ ಆ್ಯಕ್ಟಿಂಗು ಗುರು ವಿಶ್ವಕ್ ಸೇನ್ ಅವರು ಡೇ ಬೈ ಡೇ ಆ್ಯಕ್ಟಿಂಗ್ ವೈಸ್ ತುಂಬ ಇಂಪ್ರೂವ್ಮೆಂಟ್ ಇದೆ. ಲೈಕ್ ಅವ್ರು ಲಾಸ್ಟ್ 2 ಮೂವೀಸಿಗೆ ಕಂಪೇರ್ ಮಾಡಿದ್ರೆ ಈ ಮೂವಿ ಸಖತ್ತಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಲೈಕ್ ತುಂಬ ಓಲ್ಡ್ ಸ್ಕ್ರಿಪ್ಟಿಂದ ಇಲ್ಲ ಅಂದರೆ ಆ ಸ್ಕ್ರಿಪ್ಟ್ ಮೇಲೆ ನಂಬಿಕೆನೂ ಗೊತ್ತಿಲ್ಲ, ಈ ಗಿವನ್ ಇಸ್ ಹಾರ್ಟ್ ಔಟ್ ಅಂತಲೇ ಹೇಳ್ತೀನಿ. ಗುಡ್ ಪರ್ಫಾರ್ಮೆನ್ಸ್ ಬೈ ವಿಶ್ವಕ್ ಸೇನು. ಅವ್ರ ಆ್ಯಕ್ಟಿಂಗಿಗೆ ಅಂತಲೇ ಹೋಗಿ ನೋಡ್ಬೋದು ಈ ಮೂವಿ, ಆ ಥರ ಆ್ಯಕ್ಟ್ ಮಾಡಿದ್ದಾರೆ. ಲೈಕ್ ಲಿಟ್ರಲಿ ತುಂಬ ಕಮರ್ಷಿಯಲಾಗಿ ಏನಿಲ್ಲ ಈ ಮೂವಿ. ಅವರೇ ಹೇಳಿದ್ದಾರೆ ಆಲ್ರೆಡಿ ಪ್ರಿಲೀಸ್ ಇವೆಂಟಲ್ಲಿ, ಕಮರ್ಷಿಯಲ್ ಫೈಟ್ಸ್ ಇರಲ್ಲ, ಐಟಮ್ ಸಾಂಗ್ ಇರಲ್ಲ ಅಂತಾರೆ. ಲೈಕ್ ಇದರಲ್ಲಿ ಅವ್ರ ಡೈಲಾಗ್ಸು ಅಷ್ಟೇ, ಲೈಕ್ ತುಂಬ ಕಡಿಮೆ. ಎಲ್ಲ ಅಮ್ಮಮ್ಮ ಅಂದರೆ ಒಂದು 5 ಡೈಲಾಗ್ಸೇ ನೋಡ್ದಿರ್ಬೇಕು ಇಡೀ ಮೂವೀಲಿ. ಎಮೋಷನ್ಸ್ನ ಹೆಂಗೆ ಕನೆಕ್ಟ್ ಮಾಡಿದ್ದಾರೆ ಅಂದರೆ, ಲೈಕ್ ಇನ್ನೊಂದು 4 ಸ್ಟೋರೀಸ್ ಬ್ಯಾಕ್ ಡ್ರಾಪಲ್ಲಿ ಓಡ್ತಿರುತ್ತೆ. ಅವ್ರ ಫೇಸ್ ಎಕ್ಸ್ಪ್ರೆಷನ್ಸಲ್ಲಿ, ಅವ್ರು ಮಾತಾಡೋ ಮೂಮೆಂಟ್ಸಲ್ಲಿ, ಅದರಲ್ಲೇ ಎಮೋಷನ್ಸ್ ಕನೆಕ್ಟ್ ಮಾಡಿದ್ದಾರೆ. ಲೈಕ್ ಐ ಗುಡ್ ಜಾಬ್ ಅಂತಲೇ ಹೇಳ್ತೀನಿ. ವಿಶ್ವಕ್ ಸೇನ್ ಅವರ ಪರ್ಫಾರ್ಮೆನ್ಸ್ ವೈಸಲ್ಲಿ ಇದು ಒನ್ ಆಫ್ ದ ಅವ್ರದ್ದು ಬೆಸ್ಟ್ ಮೂವಿ ಆಫ್ಟರ್ ಈ ನಗರನಿ ಕೇಮ್ ಇಂದಿ. ನಾನು ನೋಡಿರೋದ್ರ ಪರ್ಫಾರ್ಮೆನ್ಸಲ್ಲಿ ಇದೇ ಬೆಸ್ಟು. ಇದೊಂದು ಪಾಸಿಟಿವ್ ಅಂತಲೇ ಹೇಳ್ತೀನಿ. ಇನ್ನೊಂದು ಪಾಸಿಟಿವ್ ನೋಡೋದಾದರೆ ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ. ಸ್ಟೋರಿ ತುಂಬ ಸಿಂಪಲ್ಲಾಗಿ ಏನಿಲ್ಲ, ಲೈಕ್ ಒಂದು ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಇದ್ದಾವೆ, ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಒಂದು 2 ಇದೆ. ಅದನ್ನು ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡು ತೋರಿಸಿದ್ದಾರೆ. ಲೈಕ್ ಜನ ಎಕ್ಸೆಪ್ಟ್ ಮಾಡ್ಕೋಬೋದು ಆ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಟ್ಟಿದ್ದಾರೆ. ಈ ಥರ ಸಾಧ್ಯನಾ ಅಂತ ಅನ್ನಿಸ್ಬೋದು, ಆದರೆ ಸೈಂಟಿಫಿಕಲಿ ಇಟ್ಸ್ ಪಾಸಿಬಲ್ ಅಂತ ಲಾಸ್ಟಿಗೆ ತೋರಿಸ್ತಾರೆ. ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಸ್ಕ್ರೀನ್ ಪ್ಲೇ ವೈಸು ಅಷ್ಟೇ, ಸ್ಕ್ರೀನ್ ಪ್ಲೇ ಸ್ವಲ್ಪ ಎಲ್ಲೋ ಕ್ಲಮ್ಸಿ ಮಾಡಿದ್ದಾರೆ, ಆದ್ರೂ ಎಂಡ್ ಆಫ್ ದಿ ಡೇ ಎಂಡಲ್ಲಿ ಚೆನ್ನಾಗಿ ಅನಿಸುತ್ತೆ ಮೂವಿ. ಅದೇ ಅವ್ರದ್ದು ಬಿಗ್ಗೆಸ್ಟ್ ಪಾಸಿಟಿವು. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಬೋರ್ ಹೊಡೆದ್ರು, ಎಂಡಲ್ಲಿ ಸ್ವಲ್ಪ ಕಮ್ಬ್ಯಾಕ್ ಮಾಡಿಬಿಟ್ಟು ಮೂವಿನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿರ. ಅದೊಂದು ಎಂಡಿಂಗಿಗೆ ಅಂತಲೇ ಈ ಮೂವಿ ನೋಡ್ಬೋದು. ಸ್ಕ್ರೀನ್ ಪ್ಲೇ ಲೈಕ್ ನೀವು ತೆಲುಗು ಮೂವಿಲಿ ನೋಡ್ದಂಗೆ ಕೇರ್ ಆಫ್ ಕಂಚರಪ್ಪಲ್ಲಂ ಅಂತಿದೆ, ಸೇಮ್ ಆ ಟೈಪ್ ಸ್ಕ್ರೀನ್ ಪ್ಲೇನೇ. ಲೈಕ್ 4-5 ಸ್ಟೋರೀಸ್ ತೋರಿಸಿ ಲಾಸ್ಟಿಗೆ ಹೆಂಗೆ ಲಿಂಕ್ ಮಾಡ್ತಾರೆ ಅನ್ನೋದೇ ಸ್ಟೋರಿ. ಆ ಥರ ಸ್ಕ್ರೀನ್ ಪ್ಲೇ ವೈಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿಗೆ ಈ ಥರ ಕಾಂಪ್ಲಿಕೇಶನ್ಸ್ ಇಟ್ಕೊಂಡು ಮಾಡಿರೋದು ಗುಡ್ ಜಾಬ್ ಅಂತಲೇ ಹೇಳ್ತೀನಿ. ಅದೊಂದು ಬಿಗ್ಗೆಸ್ಟ್ ಪಾಸಿಟಿವ್ ಅಂತಲೇ ಹೇಳ್ತೀನಿ. ಇನ್ನೊಂದು ಪಾಸಿಟಿವು VFX ಮತ್ತು ಆರ್ಟ್ ಡೈರೆಕ್ಷನ್ ಅವರು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು. VFX ಅಷ್ಟೇ, ಲೈಕ್ ಒಂದು 4-5 ಶಾರ್ಟ್ಸ್ ಇದೆ ಹಿಮಾಲಯದಲ್ಲಿ, ಸಕ್ಕದ ಮಾಡಿರ. ಆಮೇಲೆ ಲಯನ್ ಶಾರ್ಟ್ಸು ಅಷ್ಟೇ, ತುಂಬ ನ್ಯಾಚುರಲ್ ಆಗಿದೆ, ಲೈಕ್ ರಿಯಲ್ ಲಯನ್ ನೋಡ್ದಂಗೆ ಅನಿಸುತ್ತೆ. ಒಂದು CG ವರ್ಕು VFX ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಕಡಿಮೆ ಬಜೆಟಲ್ಲಿ ಈ ಥರ ವರ್ಕ್ ಮಾಡಿರೋ ತುಂಬ ಗ್ರೇಟ್ ಅಂತಲೇ ಹೇಳ್ತೀನಿ. ಆಮೇಲೆ ಆರ್ಟ್ ವರ್ಕು ಅಷ್ಟೇ, ಒಂದೊಂದು ಸೆಟ್ಸ್ ಹಾಕಿದರೆ ತುಂಬ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿದೆ. ಒಂದೊಂದು ಶಾರ್ಟ್ಸ್ ಎಲ್ಲ ಅಲ್ಲೇ ಹೋಗಿ ತೆಗೆದಿದ್ದಾರೆ ಹಿಮಾಲಯಸಲ್ಲಿ, ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ವಿಜುವಲಿ ಗುಡ್ ಮೂವಿ ಅಂತಲೇ ಹೇಳ್ತೀನಿ ಇದೂ.
ಅದೊಂದು ಬಿಗ್ಗೆಸ್ಟ್ ಪಾಸಿಟಿವು. ಇನ್ನು ನೆಗೆಟಿವ್ಸ್ ನೋಡೋದಾದರೆ ನನಗೆ ನೆಗೆಟಿವ್ಸ್ ಅನಿಸಿದ್ದು ತುಂಬ ಏನಿಲ್ಲ, ಲೈಕ್ ಒಂದು 2 ಪಾಯಿಂಟ್ಸ್ ಇದೆ. ನೆಗೆಟಿವ್ ಅನಿಸಿದ್ದು ಫಸ್ಟ್ ಹಾಫು ಸ್ವಲ್ಪ ಡ್ರ್ಯಾಗಿ ಇತ್ತು, ಲೈಕ್ ಫುಲ್ಲಿ ಸ್ಲೋ ಪೇಸ್ಡ್ ಮೂವಿ, ಲೈಕ್ ಒಂಥರ ವೆಬ್ ಸೀರೀಸ್ ಮೂವಿ ಥಿಯೇಟ್ರಲ್ಲಿ ನೋಡ್ದಂಗೆ ಅನಿಸುತ್ತೆ. ಲೈಕ್ ಡೀಟೇಲಿಂಗ್ ಏನು ಇರಲಿಲ್ಲ, ಆದರೆ ಒಂಥರ ಸ್ಲೋ ಪೇಸ್ಡು, ಒಂದೊಂದು ಇಂಟ್ರೊಡಕ್ಷನು ಲೈಕ್ ಕಟ್ ಶಾರ್ಟ್ಸ್ ಎಲ್ಲ ಹಾಕಿ 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 ಸ್ಲೋ ಪೇಸ್ ಮಾಡಿದ್ದಾರೆ. ಅದೊಂದು ಸ್ವಲ್ಪ ಲ್ಯಾಗ್ ಅನಿಸ್ತು ಫಸ್ಟ್ ಹಾಫಲ್ಲಿ, ಸೆಕೆಂಡ್ ಹಾಫ್ ಸ್ವಲ್ಪ ಚೆನ್ನಾಗಿ ಸ್ಪೀಡಾಗಿ ಹೋಗುತ್ತೆ. ಅದೊಂದು ನೆಗೆಟಿವ್ ಅಂತಲೇ ಹೇಳ್ತೀನಿ. ಇನ್ನೊಂದು ನೆಗೆಟಿವ್ ನೋಡೋದಾದರೆ ಲೈಕ್ 4 ಸ್ಟೋರೀಸ್ ಇದೆ, ಅದನ್ನೆಲ್ಲ ಅವರು ಹೆಂಗೆ ಅಂದರೆ ಒಂದು ಸ್ವಲ್ಪ ಕ್ಲಮ್ಸಿ ಮಾಡ್ತಾರೆ. ಕಟ್ ಇದನ್ನ ಇಂಪಾರ್ಟೆಂಟ್ ಏನೋ ಬಂದಾಗ ಕಟ್ ಮಾಡೋದು, ಅದಕ್ಕೆ ಹಾಕೋದು, ಅದು ಇಂಪಾರ್ಟೆಂಟ್ ತೋರಿಸ್ಬೇಕಾದ್ರೆ ಕಟ್ ಮಾಡಿ ಇನ್ನೊಂದು ತೋರಿಸೋದು, ಆ ಥರ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸ್ವಲ್ಪ ಅದೊಂದು ಎಲ್ಲೋ ಒಂದು ಕಡೆ ಇರಿಟೇಟ್ ಆಗೋ ರೇಂಜಿಗೆ ಹೋಗುತ್ತೆ ಫಸ್ಟ್ ಹಾಫಲ್ಲಿ, ಅದೊಂದು ಸ್ವಲ್ಪ ಅವಾಯ್ಡ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಅದೊಂದು ನೆಗೆಟಿವು ಈ ಮೂವಿಲಿ. ಒನ್ ವರ್ಡಲ್ಲಿ ಈ ಮೂವಿ ಬಗ್ಗೆ ಹೇಳೋದಾದರೆ ಇಟ್ಸ್ ಅ ವೆಲ್ ಮೇಡ್ ಮೂವಿ ಅಂತಲೇ ಹೇಳ್ತೀನಿ. ಲೈಕ್ ಎಕ್ಸ್ಪರಿಮೆಂಟಲ್ ಆಗಿರ್ಬೋದು, ಲೈಕ್ ಈ ಥರ ಎಕ್ಸ್ಪರಿಮೆಂಟಲ್ ಮೂವೀಸ್ ಇವರೇ ಮಾಡಬೇಕು. ಈಗ ಆಗಲೇ ಫ್ಯಾನ್ ಬೇಸ್ ಇರೋ ಸ್ಟಾರ್ಸ್ ಮಾಡಿದ್ರೆ ಜನ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ. ಇದನ್ನು ಟಚ್ ಮಾಡೋದು ತುಂಬ ಸ್ವಲ್ಪ ಕಷ್ಟ. ಅದು ವಿಶ್ವಕ್ ಸೇನ್ ಅವ್ರು ತುಂಬ ಚೆನ್ನಾಗಿ ಮಾಡ್ಯಾರೆ. ಲೈಕ್ ಈ ಥರ ಮೂವಿ ಮಾಡೋಕ್ಕೆ ಗಟ್ಟಿಸ್ಬೇಕು, ಅದು ವಿಶ್ವಕ್ ಸೇನ್ ಅವ್ರಿಗಿದೆ ಅಂತ ಗೊತ್ತು. ಲೈಕ್ ಈ ಮೂವಿ ಇಂಥ ಮೂವೀಸ್ ಅವರಿಗೆ ಸ್ವಲ್ಪ ಜನ ಹೋಗಿ ಸಪೋರ್ಟ್ ಮಾಡಿದ್ರೆ ಅವ್ರು ಇನ್ನೂ ಒಳ್ಳೆ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ ಇದು ಕಮರ್ಷಿಯಲ್ ಅವ್ರಿಗೆ ಇಷ್ಟ ಆಗಲ್ಲ. ಲೈಕ್ ಪ್ಯೂರ್ ಮೂವಿ ಲವರ್ಸ್ ಇರ್ತಾರೆ ನೋಡಿ, ಅವರಿಗಂತೂ ಸಖತ್ ಇಷ್ಟ ಆಗುತ್ತೆ ಈ ಮೂವಿ. ನನಗೆ ಆರಾಮಾಗಿ ಹೋಗಿ ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿ ಅಂತಲೇ ಹೇಳ್ತೀನಿ ಮೂವಿನ. ಇಂಥ ಮೂವಿಗೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಬರೋ ಯುವರ್ ಫರ್ದರ್ ಸ್ಟೋರೀಸ್ ಆಗಿರ್ಬೋದು ಎಲ್ಲರಿಗೂ ಸ್ವಲ್ಪ ಹೋಪ್ ಇರುತ್ತೆ, ಯಾಕಂದರೆ ನೋಡ್ತಾರೆ ಜನ ಅಂತ. ನಾನಂತೂ ದಯವಿಟ್ಟು ಹೋಗಿ ಥಿಯೇಟ್ರಲ್ಲಿ ನೋಡಿ ಅಂತಲೇ ಸಜೆಸ್ಟ್ ಮಾಡ್ತೀನಿ. ನನ್ನ ರೇಟಿಂಗು 3.5 out of 5. ಇನ್ನು ನೀವು ಆಲ್ರೆಡಿ ಈ ಮೂವಿನ ನೋಡಿದರೆ ನಿಮಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.